ಜಾಸ್ಪಿ ಕುಕ್ಕಿಂಗ್ಗೆ ತಮಗೆಲ್ಲರಿಗೂ ಸ್ವಾಗತ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮುಕ್ಕಾಲು ಕಪ್ಪು ಚಿರೋಟಿ ರವೆ ಒಂದು ಕಪ್ಪು ಸಕ್ಕರೆ ಪುಡಿ ಮುಕ್ಕಾಲು ಕಪ್ಪು ತುಪ್ಪ ಕೇಸರಿ ಲವಂಗ ಏಲಕ್ಕಿ ಪುಡಿ ಗೋಡಂಬಿ ದ್ರಾಕ್ಷಿ ಒಂದು ಪ್ಯಾನ್ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಗೋಡಂಬಿನ ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಈಗ ದ್ರಾಕ್ಷಿನೂ ಸೇರಿಸ್ಕೊಡಿ ಅದಕ್ಕೇ ಅದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಈ ರೀತಿ ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟಿಗೆ ಪ್ಯಾನ್ ಮಾಡಿ ನಾವು ರವೆನ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಹಾಕ್ಕೊಂಡು ಮಾಡ್ಕೊಳ್ಳಿ ತುಪ್ಪ ಎಲ್ಲ ರವೆಗೆ ಚೆನ್ನಾಗಿ ಬೆರಿಬೇಕು ಆ ರೀತಿ ನಾವು ತುಪ್ಪನ ಹಾಕಬೇಕು ಇಲ್ಲಿ ಅರ್ಧ ಕಪ್ ಫುಲ್ ತುಪ್ಪನ ಇದಕ್ಕೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ನಂತರ ಈಗ ಪ್ಯಾನಿಗೆ ಎರಡು ಕಪ್ ನೀರನ್ನು ಹಾಕಬೇಕು ತುಂಬ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಕಪ್ ನೀರು ಹಾಕಬೇಕು ನೀರು ಕುದೀತಾ ಇದೆ ಅವ ಮತ್ತೆ ನೀವು ಲೋ ಫ್ಲೇಮಲ್ಲೇ ಇದನ್ನು ಹಾಕಿ ರವನ ಕಲಸಿ ಒಂದಿಷ್ಟು ಗಂಟೆ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಭಾತು ಈಗ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ಸಕ್ಕರೆ ಪುಡಿನ ಸೇರಿಸಬೇಕು ಸಕ್ಕರೆ ಪುಡಿನ ಸೇರಿಸ್ತಾ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸಾದ ಮೇಲೆ ಇದು ಸಕ್ಕರೆ ಎಲ್ಲ ರವಾಗ ಚೆನ್ನಾಗಿ ಬೆರಿಯುತ್ತೆ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಉಳಿದಿರೋ ಅಂಥ ತುಪ್ಪನೆಲ್ಲ ಈಗ ಇದಕ್ಕೆ ಸೇರಿಸೋಣ ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೊಡಿ ನಂತರ ನೀವೀಗ ಲವಂಗ ಹಾಕಬೇಕು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಲವಂಗ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ ಅವನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಡು ಈಗ ಕಲರಿಗೋಸ್ಕರ ಕೇಸರಿನ ಹಾಕ್ತಾಯಿದ್ದೀನಿ ನೋಡಿ ಅಷ್ಟೇ ಎಲ್ಲೋ ಕಲರ್ ಚೆನ್ನಾಗಿ ಬರುತ್ತೆ ಆಮೇಲೆ ಕೇಸರಿಭಾತು ಸಾಫ್ಟಾಗಿರುತ್ತೆ ಮತ್ತು ಗಟ್ಟಿಯಾಗಿರೋಲ್ಲ ಈ ರೀತಿ ಮಾಡಿ ಒಮ್ಮೆ ಏಲಕ್ಕಿ ಪುಡಿನ ಹಾಕಬೇಕು ಅದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ನಂತರ ಗೋಡಂಬಿ ದ್ರಾಕ್ಷಿ ಹಾಕಿ ಈಗ ಕೇಸರಿ ರೆಡಿ ನಾ ನೀವು ಮನೇಲಿ ಟ್ರೈ ಮಾಡಿ